ಕಾಂಗ್ರೆಸ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ದತ್ತ ಅವ್ರೇನೋ ದೇವೇಗೌಡರ ಭೇಟಿ ಮಾಡಿದಾರಂತೆ ಅವರು ನೋಡೋಣ ನಾನು ಕುಮಾರಸ್ವಾಮಿ ಜೊತೆ ಮಾತಾಡ್ತೀನಿ ಇಲ್ಲ ಅಂತ ಹೇಳಿ ಕಳಿಸಿದಾರಂತೆ ಅಥವಾ ಭವಾನಿ ಅವರನ್ನ ಬಂಡಾಯ ಸ್ಪರ್ಧೆ ಮಾಡಿಬಿಡ್ತಾರೆ ಅಂತ ಭಾಳ ಜನ ಮಾತಾಡ್ತಿದ್ರು ರೇವಣ್ಣ ಅವರನ್ನು ಅಲ್ಲೇ ಹೇಳಿದ್ದಾರೆ ನನ್ನನ್ನು ಸ್ವಾಮಿನ ಹೊಡೆದಾಕಕ್ಕೆ ಯಾರ ಕೈಲೂ ಆಗಲ್ಲ ನಾನು ಶಕುನಿಗಳು ಮಾತೆಲ್ಲ ಕೇಳಲ್ಲ ಅಂತ ಅಂದಿದ್ದಾರಂತೆ ಶಕುನಿಗಳು ಮಾತು ಕೇಳಲ್ಲ ಅನ್ನೋದು ಗೊತ್ತಿಲ್ಲ ಅವ್ರು ಅವ್ರು ಬಿಟ್ಟಿದ್ದಿದ್ದೇನ ಸರಿ ಅದು ನೋಡೋಣ ಜೆ ಡಿ ಎಸ್ ಏನೋ ಒಂದು ಇತ್ಯರ್ಥ ಆಗಲಿ ತುಂಬ ಲಾಂಗ್ ಆಗ್ತಾಯಿದೆ ಎಳೆಯೋದು ಎಳೆಯೋದಿದು ನಂಗೆ ಜಾಸ್ತಿ ಆಯ್ತು ಇದು ಎಳೆಯೋದು ಅವ್ರು ತೀರ್ಮಾನ ಮಾಡಿ ಆಮೇಲೆ ಕರ್ನಾಟಕ ಮಹಾಸಮರಕ್ಕೆ ಇಪ್ಪತ್ತೆಂಟು ದಿನ ಮಾತ್ರ ಉಳಿದಿದೆ ಚುನಾವಣೆಗೆ ನಾಳೆ ಅಧಿಸೂಚನೆ ಬರುತ್ತೆ ಪ್ರಕ್ರಿಯೆ ಆರಂಭ ಆಗುತ್ತೆ ಯಾರ್ಯಾರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಬಿಜೆಪಿಯವರೆಲ್ಲ ಕೊಡಕ್ಕೆ ಶುರು ಅಂತ ಅವರೆಲ್ಲ ಹೋಗ್ತಾರೆ ಕಾಗೇರಿ ವರ್ತು ಪ್ರಕಾಶ್ ಉದಯ ಗರಡಾಚಾರ ಅರ್ಜೆಂಟಾಗಿ ತಗೊಂಬಿಟ್ಟಿದ್ದಾರೆ ಯಾತಕ್ಕೂ ರಿಸ್ಕ್ ಬೇಡ ಅಂತ ಬಟ್ ಹಾಗೇನಿಲ್ಲ ಫಾರ್ಮ್ ಕೊಟ್ಟ ಮೇಲೆ ನಾನೇ ಫೈನಲ್ ಅಂತ ಯಾರೂ ಅನ್ಕೋಬಾರ್ದು ಯಾಕಂದರೆ ಸಿ ಫಾರ್ಮ್ ಕೊಟ್ಬಿಟ್ಟು ಅವರನ್ನ ಡಮಾರಂತೆ ಎಗರ್ಸ್ಬಿಡ್ಬೋದು ಬೇಕಾರೆ ರಾಜಕೀಯ ಪಕ್ಷಗಳು ತೀರ್ಮಾನ ಮಾಡಿದರೆ ನಂಗೆ ಗೊತ್ತಿಲ್ಲ ಈ ನಿಮ್ಮದೇ ಐವತ್ತೈದು ಕೋಟಿ ರೂಪಾಯಿ ಹಾಗೂ ನೂರ ನಲವತ್ತು ಕೋಟಿ ಮರದ ವಸ್ತುಗಳನ್ನ ಆಯೋಗ ವಶಕ್ಕೆ ಪಡ್ಕೊಂಡಿದೆ ಬಟ್ ದರ್ ಇಸ್ ಅ ಪ್ರಾಬ್ಲಮ್ ಹೈಕೋರ್ಟ್ ಆರ್ಡರ್ ಹೇಳ್ತಾ ಇದೆ ಚುನಾವಣಾ ಅಧಿಸೂಚನೆಗೆ ಮೊದಲು ನೀವು ವಶಪಡಿಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇದೆ ಒಂದು ಜಡ್ಮೆಂಟ್ ಅಲ್ಲಿ ಹಂಗಾಗಿ ಈ ವರ್ಷ ಪಡಿಸ್ಕೊಂಡ್ರವರೆಲ್ಲ ಬೇಕಾದ್ರೆ ಕಾನೂನಿನ ಮೊರೆ ಹೋಗ್ಬೋದು ಮೋಸ್ಟ್ಲಿ ಹೇಳಕ್ ಬರಲ್ಲ ಬೇಕಾದ್ರೆ ಹೇಳ್ತಿದೆ ಅಧಿಸೂಚನೆ ಹೊಡ್ಸಕ್ ಮೊದಲು ಬರಲ್ಲ ನಿಮ್ಗದು ಅಂತ ಬಟ್ ಕಂಡೀಷನ್ ಹಾಕಿದ್ದಾರೆ ಆ ಕೇಸ್ನಲ್ಲಿ ಯಾವುದೋ ಅಕ್ಕಿ ಅದಕ್ಕೆ ವಾಪಸ್ ಕೊಡಿ ಬಟ್ ನೀವು ಚುನಾವಣೆ ಆಗೋವರೆಗೂ ಅದನ್ನ ಬಡವರಿಗೆ ತಂದರೂ ಹಂಚ್ಕೊಡುದು ಅಂತ ಹೇಳಿದ್ದಾರೆ ಹಂಗಾಗಿ ಈ ಇದೆಲ್ಲ ಈ ಈ ರೈಡ್ ಎಲ್ಲ ಏನಾಗತ್ತೋ ಗೊತ್ತಿಲ್ಲ ಕೆಎಂಎಫ್ ಸಂಸ್ಥೆಯನ್ನು ಉಳಿಸುವ ಪರವಾಗಿ ನಡೀತಾ ಇರುವ ಹೋರಾಟವನ್ನು ಕಾಂಗ್ರೆಸ್ ತನ್ನ ಲಾಭಕ್ಕೆ ಬಳಸಿಕೊಳ್ಳಿಕೆ ಪ್ರಯತ್ನವನ್ನು ನಡೆಸ್ತಾ ಇದೆ ಅಮುಲ್ ಜೊತೆ ನಂದಿನಿಯ ಬಲವಂತದ ವಿಲೀನಕ್ಕೆ ಬಿಜೆಪಿ ಹುನ್ನಾರ ನಡೀತಾ ಇದೆ ಆದರೆ ಬಿಜೆಪಿಯ ಒಂದು ರಾಷ್ಟ್ರ ಒಂದು ಹಾಲು ಘೋಷಣೆ ಕೂಗಲು ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಗುಡುಗಿದೆ ರಾಜ್ಯದಲ್ಲಿ ಡೈರಿ ಸಹಕಾರಿ ಸಂಘಗಳನ್ನ ನಿಯಂತ್ರಿಸುವ ನಿರ್ಲಜ್ಜ ಕ್ರಮ ಇದಾಗಿದೆ ರೈತರ ನಿಯಂತ್ರಣವಿರುವಂತಹ ಸಹಕಾರಿ ಸಂಘಗಳನ್ನ ನಿಯಂತ್ರಣಕ್ಕೆ ಪಡೆದುಕೊಳ್ಳುವಂತಹ ಅಮಿತ್ ಶಾ ಪ್ರಯತ್ನವನ್ನು ಕಾಂಗ್ರೆಸ್ ಬಲವಾಗಿ ವಿರೋಧ ಮಾಡುತ್ತೆ ಅಂತ ಹೇಳಿದ್ದಾರೆ ಎಲೆಕ್ಷನ್ ಮುಗಿಯೋವರೆಗೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಮುಲ್ ಮಾರಾಟಕ್ಕೆ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಿ ಚಿಂತನೆ ಮಾಡಿದೆಯಂತೆ ಅಲ್ಲಿವರೆಗೂ ದ್ರೋಹಿಗಳ ಕೂಟದ ನಾಯಕರು ಈ ಚಿಂತನೆ ಮಾಡಿದವರು ಯಾರೇ ಆಗಿರಲಿ ಈ ರಾಜ್ಯದ ದ್ರೋಹಿಗಳ ಕೂಟದ ನಾಯಕರು ಅವ್ರ ಹಂಗಾರೆ ಅವ್ರು ಯಾರೇ ಆಲೋಚನೆ ಮಾಡಿದ್ರು ಇದನ್ನು ಚುನಾವಣೆ ಅಲ್ಲ ಚುನಾವಣೆ ಆದಮೇಲೂ ಇರು ಇರಕೊಡ್ದು ಮೊದಲು ಇರಕೊಡ್ದು ಅಮುಲ್ ಅನ್ನು ರಾಷ್ಟ್ರೀಯ ಬ್ರ್ಯಾಂಡ್ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡಬೇಡಿ ಇಟ್ ಈಸ್ ಆಲ್ಸೋ ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಲೈಕ್ ನಂದಿನಿ ಫಾರಿನ್ ಹೋದ್ರೆ ಬರೀ ಅಮುಲ್ 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 ಯಾಕಿರಬೇಕು ನಂದಿನಿ ಇನ್ನವರು ಫಾರಿನ್ ದೇಶಗಳಲ್ಲಿ ಮಾರಲಿಕ್ಕೆ ಅಂತಲೇ ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಮಾಡ್ರಿ ಲಾಂಚ್ ಮಾಡಿರಿ ಒಂದನ ಯಾಕಿರ್ಬೇಕು ಒಬ್ರೆ ಅದನ್ನು ರಾಷ್ಟ್ರೀಯ ಬ್ರ್ಯಾಂಡ್ ಅನ್ನೋ ತರ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಹಿಂದಿ ಥರ ಹಿಂದಿಯೇ ರಾಷ್ಟ್ರೀಯ ಭಾಷೆ ಅಂತ ಬಿಡ್ತಾರಲ್ಲ ಬುಡುಬುಡಿಕೆಗಳು ಇವರು ಇದಕ್ಕೆಲ್ಲ ಬಿಜೆಪಿಯವರೇ ಕಾರಣ ನಿಮ್ಮಿಂದನೇ ಆಗ್ತಾ ಇರೋದು ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಅಪಾಯವನ್ನು ಮೈ ಮೇಲೆ ಹಾಕೋತಾ ಇದ್ದೀರಿ ಈ ಥರ ಪಾಠವನ್ನು ಸರಿಯಾಗಿ ಕಲಿಸ್ಬೇಕು ಕಲಿಸ್ತಾರೆ ನಿಮಗೆ ಬಿಡಲ್ಲ ಬಿ ಕೇರ್ಫುಲ್ ರಾಜಕೀಯ ಮೀರಿ ಆಚೆ ಹೋಗಿ ನಂದಿನಿ ವಿಚಾರದಲ್ಲಿ ಆಟ ಆಡೋಕೆ ಹೋಗಬೇಡಿ ಈಗಲೂ ಹೇಳ್ತಾ ಇದೀವಿ ವಾಪಸ್ ಅದನ್ನು ಭಾಳ ಸ್ಪಷ್ಟವಾದ ರೂಪವನ್ನು ಅದು ಪಡ್ಕೊಳಕ್ಕೆ ಮೊದಲು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಇಲ್ಲದ್ರೆ ಅನುಭವಿಸ್ಬೇಕು ಅನುಭವಿಸ್ತೀರಿ ಗಪ್ಕಾ ಇಟ್ಕೊಳ್ಳಿ ನಂದಿನಿ ಕೆ ಎಮ್ ಎಫ್ ಜೊತೆ ಯಾವ ಕೋಪರೇಷನ್ನು ಬೇಕಾಗಿಲ್ಲ ಅವರ ಉತ್ಪನ್ನಗಳ ಮಾರಾಟ ಮತ್ತು ಉತ್ಪಾದನೆಯನ್ನು ಸ್ಟಾಪ್ ಮಾಡಿರಿ ಬಂದ್ ಮಾಡಿರಿ ಫಸ್ಟು ಬದಮಾರಿ ಹೇಳ್ತೀರಾ ಆಮೇಲೆ ನೋಡೋಣ ಅದನ್ನು ಬಿಟ್ಟುಬಿಟ್ಟು ಎಲೆಕ್ಷನ್ ಮೇಲೆ ಬರ್ತಾರಂತೆ ಯಾಕೆ ನಮ್ಮನೇನು ಬಕ್ರಾಗಳು ಅಂದ್ಕೊಂಡಿದ್ದೀರಾ ಹೇಗೆ ಟ್ರೈ ಮಾಡಿರಿ ನೋಡೋಣ ವಿಲೀನ ಅದು ಯಾರು ಟ್ರೈ ಮಾಡ್ತೀರಿ ಅಂತ ಯಾವುದೇ ಒಂದು ರಾಜ್ಯ ಸರ್ಕಾರ ಈ ವಿಲೀನವನ್ನು ಮಾಡಿದ್ರೆ ನಾನು ಹೇಳ್ತೀನಿ ಆ ರಾಜ್ಯ ಸರ್ಕಾರಕ್ಕೆ ಹಾಫ್ ಮರ್ಡರ್ ದಿನ ಅದು ನೀವು ಅರ್ಧ ಮರ್ಡರ್ ಆಗ್ತೀರಿ ಅವತ್ತು ಜ್ಞಾಪಕ ಇಟ್ಕೊಳ್ಳಿ ಬಿ ಜೆ ಪಿ ನಿಮ್ಮ ಅಮಿತ್ ಶಾಗೋ ಅಥವಾ ಗುಜರಾತ್ಗೋ ಪಾಪ ಅವ್ರ ಪಾತ್ರ ಇದೆಯೋ ಇಲ್ವೋ ಅಮಿತ್ ಶಾ ಗೊತ್ತಿಲ್ಲ ಗುಜರಾತ್ನವ್ರೂ ಮೆಚ್ಚಿಸಲಿಕ್ಕೋ ಇನ್ಯಾರನೂ ಮೆಚ್ಚಿಸಲಿಕ್ಕೋ ಈ ನಡು ಬಗ್ಗಿಸಿ ನಡೆದು ರಾಜಕೀಯವಾಗಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಕಚಡಾ ಬುದ್ಧಿ ಬಿಡದೆ ಇದ್ದರೆ ಯು ವಿಲ್ ಫೇಸ್ ಇಟ್ ಅದಕ್ಕೊಂದು ರೂಪ ಬರುತ್ತೆ ಆ ಹೋರಾಟ ಹೇಗೆ ನಡೀಬೇಕು ಅನ್ನೋದು ಭಾಳ ಜನಕ್ಕೆ ಗೊತ್ತಿದೆ ನಿಮ್ಮೊಬ್ಬರಿಗೆ ಅಲ್ಲ ಹೋರಾಟ ಬರೋದು ಪಂಜಾಬ್ನ ಸೇನಾ ನೆಲೆಯಲ್ಲಿ ನಸುಕಿನ ಜಾವ ಗುಂಡಿನ ದಾಳಿ ನಡೆದಿದೆ ಭಟಿಂಡಾದಲ್ಲಿರುವ ಮಿಲಿಟರಿ ಸ್ಟೇಷನ್ ಒಳಗೆ ಆಗಂತುಕರು ಗುಂಡಿನ ದಾಳಿಯನ್ನು ನಡೆಸಿದ್ದು ಘಟನೆಯಲ್ಲಿ ದಳದ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಬಾಗಲಕೋಟೆ ಮೂಲದ ಸಂತೋಷ್ ಹುತಾತ್ಮರಾಗಿದ್ದಾರೆ ಈ ಬೆನ್ನೆಲೆ ಎಚ್ಚೆತ್ತ ಶಿಪ್ ಕಾರ್ಯಪಡೆ ಇಡೀ ಪ್ರದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ ಶೋಧ ಕಾರ್ಯ ಇದೆ ಆದರೆ ದುಷ್ಕರ್ಮಿಗಳು ಇನ್ನೂ ಸಿಕ್ಕಿಲ್ಲ ಮೂಲಗಳ ಪ್ರಕಾರ ನಾಗರಿಕರ ವೇಷದಲ್ಲಿ ಇಬ್ಬರು ಪಾತ್ರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ವಿಶೇಷ ಚೇತನ ವೃದ್ಧ ದಂಪತಿಯ ಬಾಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಅವರ ಬಾಳಲ್ಲಿ ಬೆಳಕು ತುಂಬಿದೆ ವೃದ್ಧ ದಂಪತಿಯ ಬಯಕಿಯಂತೆ ಅವರ ವ್ಯಾಪಾರಕ್ಕೆ ಬೇಕಾದಂತಹ ಪೆನ್ನು ನ್ಯಾಪ್ಕಿನ್ ಸೇರಿದಂತೆ ಸುಮಾರು ಸಾವಿರಾರು ಮೌಲ್ಯದ ವಸ್ತುಗಳನ್ನು ಪಬ್ಲಿಕ್ ಟಿವಿ ತಲುಪಿಸಿದೆ ಈ ಮೂಲಕ ದೇವರಾಜು ಲಕ್ಷ್ಮೀ ದಂಪತಿಯ ಜೀವನ ಪಯಣಕ್ಕೆ ಸಣ್ಣ ಸಹಾಯ ಆಗಿದೆ ಪಬ್ಲಿಕ್ ಮಾಡಿದ್ದಾರೆ ಈಗ ಖುಷಿ ಅನ್ನಿಸುತ್ತೆ ಅವ್ರು ಕಳಿಸಿದ್ರಿಂದ ಕ್ಯಾಲೆಂಡರ್ ಸೀಸನ್ ಎಲ್ಲ ನಾಳೆ ನಾಳೆಲ್ಲ ಹೋಗ್ತೀನಿ ಖುಷಿ ಆಯಿತು ಎಲ್ಲ ಮನೆ ತಕೆಲ್ಲ ತಂದು ಕೊಟ್ಟಿದ್ರೆ ಸಹ ನಾಳಿಂದ ಹೋಯ್ತದ ವ್ಯಾಪಾರಕ್ಕೆ ಮನೆ ತಗೊಂಡವ್ರೆ ಸ್ವಾಮಿ ಎಲ್ಲ ಎಲ್ಪ್ ಮಾಡೋರೆ ಸಂತೋಷ ಆಯಿತು ಇನ್ನು ಉಪಕಾರ ಆಗಿತ್ತು ನಮಗೆ ನೀನು ತಂದ್ರೆ ಇನ್ನ ನಮಗೆ ಇನ್ನಿಂದ ವ್ಯಾಪಾರ ಮಕ್ಕಳು ಚೆನ್ನಾಗಿರ್ತೀವಿ ಅವ್ರು ಕೇಳಿದ್ದಿದ್ದು ದುಡ್ಡು ಕೇಳಲಿಲ್ಲ ಮನೆ ಬೇಕು ಅಂದಿಲ್ಲ ಇನ್ನೊಂದು ಬೇಕು ಅಂದಿಲ್ಲ ಮತ್ತೊಂದು ಬೇಕು ಅಂದಿಲ್ಲ ಕಣ್ಣಿಲ್ದಿದ್ರು ಸರಿ ನಾನು ವ್ಯಾಪಾರ ಮಾಡ್ತೀನಿ ನನಗೆ ಆ ಪದಾರ್ಥ ಕೊಡಿಸಿ ಸಾಕು ಅಂತ ಅಸ್ವಾಭಿಮಾನ ನಾನು ದುಡಿತೀನಿ ನನಗೆ ಬೇಡ ನನಗೇನು ಬೇಡ ಅಂತವರು ಓಕೆ ಅಂಕೋಲದ ಬಸ್ ನಿಲ್ದಾಣದಲ್ಲಿ ನೇರಳೆ ಹಣ್ಣು ಮಾರ್ತಾ ಜೀವನ ನಡೆಸ್ತಾರೆ ಹಾಲಕ್ಕಿ ಸಮುದಾಯದ ಮೋಹಿನಿ ಕೃಷ್ಣಗೌಡ ಸ್ವಚ್ಛ ಭಾರತದ ನಿಜವಾದ ರಾಯಭಾರಿ ಎನ್ಬೋದು ಹಲವು ವರ್ಷಗಳಿಂದ ಕಾಡು ಹಣ್ಣುಗಳನ್ನು ಎಲೆಗಳಲ್ಲಿ ಪೊಟ್ಟಣ ಕಟ್ಟಿ ಮೋಹಿನಿ ಕೃಷ್ಣಗೌಡ ಮಾರಾಟ ಮಾಡ್ತಾರೆ ಪ್ರಯಾಣಿಕರು ಎಸೆದ ಎಲೆಯ ಪೊಟ್ಟಣಗಳನ್ನು ಅವರು ಆಸ್ತೆಯಿಂದ ಅದನ್ನು ಆಯ್ಕೊಂಡು ಕಸಬುಟ್ಟಿಗೆ ಹಾಕ್ತಾರಂತೆ ಯಾರೋ ಒಬ್ಬರು ವೀಡಿಯೋ ಮಾಡಿದ್ದಾರೆ ಎಲ್ಲರ ಕಣ್ಣಿಗೆ ಬಿದ್ದಿದೆ ಎಲ್ಲರೂ ಖುಷಿಪಟ್ಟಿದ್ದಾರೆ ಕರೆಕ್ಟಲ್ಲ ಅಂಥವ್ರಿಗೆಲ್ಲ ಅಂತವರಿಗೆಲ್ಲವೂ ಹೇಳಬೇಕು ಅದು ವೆರಿ 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 ಗುಡ್ 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 ಬ್ಯೂಟಿಫುಲ್ ಕಂಪನಿ ಮುಖ್ಯಸ್ಥ ಆನಂದ ನೋಡಿ ಓಕೆ ಎಲ್ಲರೂ ದೇಶದಲ್ಲಿ ಕೋವಿಡ್ ವೈರಸ್ ಸಂಖ್ಯೆ ಅತಿ ವೇಗವಾಗಿ ಬೆಳೀತಾ ಇದೆ ನಿನ್ನೆ ಎರಡು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಟೆಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಎಂಟುನೂರ ಮೂವತ್ತು ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಇನ್ನು ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಲವತ್ತು ಸಾವಿರ ದಾಟಿದೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ನಿನ್ನೆ ಇನ್ನು ಹತ್ತು ಹನ್ನೆರಡು ದಿನದಲ್ಲಿ ಸೋಂಕು ಇಳಿಕೆ ಆಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಸಮ್ಮರ್ ಬಂದರೆ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ವಾದ ಆ ವಾದದ ಪ್ರಕಾರನೇ ಅದು ಆಗ್ತಾ ಇದೆ ಸಮ್ಮರ್ ಬೇಗ ಇಳಿದ್ರೆ ಸಾಕಾಗಿದೆ ಈಗ ಸದ್ಯಕ್ಕೆ ಎಂಟು ಸಾವಿರ ಕೇಸೆಲ್ಲ ಏನು ಸಾಮಾನ್ಯ ಅಲ್ಲ ಇದು ಎರಡು ಲಕ್ಷದಲ್ಲಿ ಎಂಟು ಸಾವಿರ ಕೇಸ್ ಬರ್ತಿದೆ ಅಂತಂದ್ರೆ ಇಟ್ಸ್ ನಾಟ್ ಈಸಿ ಹ್ಞೂ ಏನಾಗ್ಬಿಟ್ಟಿದೆ ಈಗ ನಮಗೆ ಹಳೇ ರೀತಿ ಚಿಂತೆ ಮಾಡೋ ಪರಿಸ್ಥಿತಿಲೂ ಇಲ್ಲ ನಾವು ಹೊಸದಾಗಿ ಏನೂ ಇಲ್ಲ ಅಂತ ಉಡಾಪೇಲಿರೋ ಸ್ಟೇಜಲ್ಲೂ ಇಲ್ಲ ನಾವು ಈ ಮಧ್ಯದಲ್ಲಿ ಅಭ್ಯಪಾರಿಗಳ ತರ ಆಗ್ಬಿಟ್ಟಿದ್ದೀವಿ ಈಗ ನಾವು ಏನು ಮಾಡೋದು ಅಂತೂ ತೋಚ್ತಾ ಇಲ್ಲ ರಷ್ಯಾ ನಡೆಸ್ತಿರೋ ದಾಳಿಯಿಂದ ತತ್ತರಿಸಿರುವ ಉಕ್ರೇನ್ ಯುದ್ಧದ ನಡುವೆ ದೇಶದ ಪುನರ್ ನಿರ್ಮಾಣಕ್ಕೆ ಜಗತ್ತಿನ ಸಹಾಯ ಬಯಸ್ತಾ ಇದೆ ಭಾರತಕ್ಕೆ ಬಂದಿದ್ದಾರೆ ಅದರ ವಿದೇಶಾಂಗ ಉಪಸಭೆ ಸಚಿವೆ ಮಾನವೀಯ ದೃಷ್ಟಿಯಿಂದ ಹೆಚ್ಚಿನ ನೆರವು ಕೊಡಿ ಅಂತ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ ಭಾರತ ವಿಶ್ವ ನಾಯಕ ಭಾರತ ವಿಶ್ವಗುರು ಅಂತ ನಾವು ಭಾವಿಸಿದ್ದೀವಿ ದಯವಿಟ್ಟು ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಆಡ್ತಾರೆ ಮೋದಿಯವರು ನಮ್ಮ ಕಿ ಬಾಯಿಗೆ ಬಂದಂಗೆ ಥೋ ಚೀ ಪೀ ಇನ್ಕೊಂಡು ಒಕ್ಕೊಂಡು ಓಡಾಡ್ತಾ ಇದ್ದಂಥ ಟುರ್ಕಿಗೇ ಮಾಡಿದ್ರು ಇದಕ್ಕೆ ಮಾಡಲ್ವಾ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ